वेलकम टू ज्ञानदर्शी यूट्यूब चानल स्नेहित्रे नाविवत्तु 7/12/2020 प्रचलित घटने नोड़ो अदक्किंत मुंचितवागी एंदिनंते निन्ने यावेल्ल विषयगळन्नु नावु डिस्कशन माडिद्वि अवुगळन्नु क्विक आगि नोड्कोंडु बंदिडोण टाइम्स न किड आफ् दि इयर प्रशस्तिगे भाजनरादवरु यारो गीतांजलि राव अब्दुल कलाम रवर कुरितु 40 इयर्स विथ अब्दुल कलाम अंटोल्ड स्टोरीस एन्नुव कृति बिडुगडे माडिदवरु यारो ವೆಂಕಯ್ಯ ನಾಯ್ಡು ದೇಶದಲ್ಲಿಯೇ ಮೊದಲು ಎಲ್ಲಿ ತೃತೀಯ ಲಿಂಗಿ ಮಕ್ಕಳಿಗೆ ವಸತಿ ಕೇಂದ್ರ ತೆರೆಯಲಾಗುತ್ತಿದೆ ಬೆಂಗಳೂರು ವಿಶ್ವ ಮಣ್ಣಿನ ದಿನವನ್ನ ಎಂದು ಆಚರಿಸಲಾಗುತ್ತದೆ ಡಿಸೆಂಬರ್ 5 ಪೆನ್ ಎಲ್ಸೆಲ್ ಟಿಲ್ಟ್ ಮ್ಯಾನ್ ಪ್ರೈಸ್ ಫಾರ್ ಹಿಸ್ಟರಿ 2020 ಪ್ರಶಸ್ತಿ ಯಾರಿಗೆ ಸಿಕ್ಕಿದೆ ಅನಿತಾ ಆನಂದ್ ಈ ಕೆಳಗಿನ ಯಾವ ಸೇತುವೆಗೆ ಜೈ ಹಿಂದ್ ಸೇತುವೆ ಎಂದು ಹೆಸರಿಡಲು ಪಶ್ಚಿಮ ಬಂಗಾಳ ನಿರ್ಧರಿಸಿದೆ ಮೆಜಹಾರ್ಟ್ ಸೇತುವೆ ಪೆಟಾ 2020 ವರ್ಷದ ವ್ಯಕ್ತಿಯಾಗಿ ಯಾರನ್ನ ಘೋಷಿಸಿದೆ ಜಾನ್ ಅಬ್ರಹಾಂ ಗ್ಲೋಬಲ್ ಟೀಚರ್ ಅವಾರ್ಡ್ ವಿಜೇತರಾದ ಮೊದಲ ಭಾರತೀಯ ಯಾರೋ ರಂಜಿತ್ ಸಿನ್ ದಿಸಾಲೆ ಸ್ನೇಹಿತರೆ ಈ ಎಲ್ಲಾ ಪ್ರಶ್ನೆಗಳನ್ನು ನಾವು ನಿನ್ನೆಯೇ ಡಿಸ್ಕಷನ್ ಮಾಡಿದ್ದೇವೆ ಇದರ ವಿವರಣೆ ಬೇಕಾದರೆ ನೀವು ನಿನ್ನೆಯ ವಿಡಿಯೋವನ್ನು ನೋಡಬೇಕಾಗುತ್ತೆ ಅದಕ್ಕಾಗಿ ಇಂದಿನ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನಿನ್ನೆ ವಿಡಿಯೋದ ಲಿಂಕ್ ಹಾಕಿದ್ದೇವೆ ಅದರ ಮೂಲಕ ನೀವು ನಿನ್ನೆಯ ವಿಡಿಯೋವನ್ನು ನೋಡಬಹುದಾಗಿದೆ ಇನ್ನು ಇವತ್ತಿನ ಪ್ರಚಲಿತ ಘಟನೆಗಳತ್ತ ಗಮನ ಹರಿಸೋದೇ ಆದರೆ ಮೊದಲನೆಯ ಪ್ರಶ್ನೆ ಈ ಕೆಳಗಿನ ಯಾವ ಉಪಗ್ರಹ ರ್ಯಾಗು ಕ್ಷುದ್ರ ಗ್ರಹದ ಮಾದರಿ ಸಂಗ್ರಹಿಸಿ 6 ವರ್ಷದ ಬಳಿಕ ವಾಪಸ್ಸಾಗಿದೆ ಆಯಾಭೂಸ ರ್ಯಾಗು ಎಂಬ ಕ್ಷುದ್ರ ಗ್ರಹದ ಅಧ್ಯಯನ ಮಾಡಲು 6 ವರ್ಷಗಳ ಹಿಂದೆ ಅಂದರೆ 2014 ಇದನ್ನ ಕಳುಹಿಸಲಾಗಿತ್ತು ಇದರ ಉದ್ದೇಶ ಈ ಉಪಗ್ರಹದ ಅಧ್ಯಯನ ಮಾಡುವುದು ಅಲ್ಲಿರುವ ಕುರುಹುಗಳನ್ನು ಪತ್ತೆ ಹಚ್ಚುವುದು ಮಾದರಿಯನ್ನ ವಾಪಸ್ ತರುವುದಾಗಿತ್ತು ಅದೀಗ ಯಶಸ್ವಿಯಾಗಿದೆ ಡಿಸೆಂಬರ್ 6 ಆಯಾಭೂಸ 2 ವಾಪಸ್ ಆಗಿದೆ ಇದು ನಾಸಾದ ಓರಿಯಾಸಿಸ್ ರೆಕ್ಸ್ ಮಿಷನ್ ಅನ್ನೇ ಹೋಲುವಂತಹದ್ದು ಅದು ಬೆನು ಉಪಗ್ರಹದ ಮಾದರಿಗಳನ್ನು ಹಿಂದಿರುಗಿಸಿತ್ತು ಇದು ಈಗ ರಯಾನ್ ಉಪಗ್ರಹ ರಯಾನ್ ಕ್ಷುದ್ರಗ್ರಹದ ಮಾಹಿತಿಯನ್ನು ಕಳುಹಿಸಿದೆ ಇನ್ನು ಜಾಕ್ಸಾ ಬಗ್ಗೆ ನೋಡೋದಾದ್ರೆ ಜಾಕ್ಸಾ ಅಂದರೆ ಜಪಾನ್ ಏರೋಸ್ಪೇಸ್ ಎಕ್ಸ್ಪ್ಲೋರೇಷನ್ ಏಜೆನ್ಸಿ ಇದರ ಸ್ಥಾಪನೆ 2003 ಆಯಿತು ಕೇಂದ್ರ ಕಚೇರಿ ಟೋಕಿಯೋದಲ್ಲಿದೆ ಮುಖ್ಯಸ್ಥರು ಹಿರೋಶಿ ಯಮಕಾವ ಮುಂದಿನ ಪ್ರಶ್ನೆ ಸ್ನೇಹಿತರೆ ಐಐಟಿ ಬಾಂಬೆ ಬಿಡುಗಡೆ ಮಾಡಿರುವ ನಗರ ಕ್ವಾಲಿಟಿ ಲೈಫ್ ಇಂಡೆಕ್ಸ್ನಲ್ಲಿ ಯಾವ ನಗರ ಉತ್ತಮ ಗುಣಮಟ್ಟದ ಜೀವನ ನೀಡುತ್ತಿದೆ ಸರಿಯಾದ ಉತ್ತರ ಮುಂಬೈ ಈ ಪಟ್ಟಿಯಲ್ಲಿ ಮುಂಬೈ ಅತ್ಯುತ್ತಮ ಗುಣಮಟ್ಟದ ಜೀವನದ ಅವಶ್ಯಕತೆಯನ್ನು ಪೂರೈಸುತ್ತಿದೆ ಅಲ್ಲದೆ ಆರ್ಥಿಕ ಸೌಲಭ್ಯವನ್ನು ಹೆಚ್ಚು ಒದಗಿಸುತ್ತಿದೆ ಇನ್ನು ಚೆನ್ನೈ ಮಹಿಳೆಯರನ್ನು ಸಮಾನವಾಗಿ ನಡೆಸಿಕೊಳ್ಳುವ ಪಟ್ಟಿಯಲ್ಲಿ ಮೊದಲನೇ ಸ್ಥಾನದಲ್ಲಿದೆ ಮುಂದಿನ ಪ್ರಶ್ನೆ ಸ್ನೇಹಿತರೆ ಈ ಕೆಳಗಿನ ಯಾವ ಕ್ರಿಕೆಟಿಗ ನ್ಯೂಜಿಲೆಂಡ್ ತಂಡಕ್ಕೆ ರಾಜೀನಾಮೆ ನೀಡಿದ್ದಾನೆ ಸರಿಯಾದ ಉತ್ತರ ಕೋರಿ ಆಂಡರ್ಸನ್ ನ್ಯೂಜಿಲೆಂಡ್ನ ಆಟಗಾರ ಏಕದಿನದಲ್ಲಿ ಅತಿ ವೇಗದ ಶತಕ ಬಾರಿಸಿದ ದಾಖಲೆ ಈತನದ್ದು ಅಲ್ಲದೆ ನ್ಯೂಜಿಲೆಂಡ್ನ ಓಪನರ್ ಆಗಿದ್ದ ಈತ ಈಗ ನ್ಯೂಜಿಲೆಂಡ್ ತಂಡಕ್ಕೆ ರಾಜೀನಾಮೆ ನೀಡಿದ್ದಾನೆ ಹಾಗಾದರೆ ಯಾವ ಕಾರಣಕ್ಕೆ ಈತ ನ್ಯೂಜಿಲೆಂಡ್ ತಂಡಕ್ಕೆ ರಾಜೀನಾಮೆ ನೀಡಿದ್ದಾನೆ ಅಂದರೆ ಈತ ನ್ಯೂಜಿಲೆಂಡ್ ತಂಡಕ್ಕೆ ರಾಜೀನಾಮೆ ನೀಡಿದ್ದು ಅಮೆರಿಕ ಕ್ರಿಕೆಟ್ ತಂಡದಲ್ಲಿ ಆಟವಾಡಲು ಬಯಸಿದ್ದಾನೆ ಆದ್ದರಿಂದ ಅಮೆರಿಕದೊಂದಿಗೆ 3 ವರ್ಷದ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ ಅಮೆರಿಕ ತಂಡಕ್ಕೆ ಏಕದಿನದ ತಂಡದ ಮಾನ್ಯತೆ ಸಿಗುವ ಸಾಧ್ಯತೆಗಳು ಇದ್ದು ಅದಕ್ಕಾಗಿ ಅತ್ಯುತ್ತಮವಾಗಿ ಹಾಗೂ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಕಡೆಗಣಿಸಿದ ವ್ಯಕ್ತಿಗಳನ್ನು ಆಯ್ದು ಅಮೆರಿಕ ತನ್ನತ್ತ ಸೆಳೆಯುತ್ತಿದೆ ಇದಕ್ಕೂ ಮೊದಲು ಪಾಕ್ ಕ್ರಿಕೆಟಿಗ ಸೆಮಿ ಅಸ್ಲಂ ಕೂಡ ಅಮೆರಿಕ ತಂಡವನ್ನು ಸೇರಿದ್ದಾರೆ ಮುಂದಿನ ಪ್ರಶ್ನೆ ಸ್ನೇಹಿತರೆ ಚಂದ್ರನ ಮೇಲೆ ತನ್ನ ಬಾವುಟವನ್ನು ಆರಿಸಿದ 2ನೇ ದೇಶ ಯಾವುದು ಸರಿಯಾದ ಉತ್ತರ ಚೀನಾ ಮೊದಲಿಗೆ ಚಂದ್ರನ ಮೇಲೆ ಅಮೆರಿಕ ತನ್ನ ಫ್ಲಾಗನ್ನು ಆರಿಸಿತ್ತು ಅದಾದ ನಂತರ ಇದೀಗ ಚೀನಾದ ಚಾಂಗ್5 ಎನ್ನುವಂತಹ ಉಪಗ್ರಹದ ಮೂಲಕ ಹೋದಂತಹ ಗಗನಯಾನಿಗಳು ಇದೀಗ ಚಂದ್ರನ ಮೇಲೆ ಚೀನಾದ ಬಾವುಟವನ್ನು ಆರಿಸಿದ್ದಾರೆ ಇತ್ತೀಚೆಗೆ ಘೋಷಿಸಲಾದ ಕನಲ್ ಗಾವ್ ವನ್ಯಜೀವಿಧಾಮ ಯಾವ ರಾಜ್ಯದಲ್ಲಿದೆ ಮಹಾರಾಷ್ಟ್ರ ಮಹಾರಾಷ್ಟ್ರದ ಬಗ್ಗೆ ನಿಮಗೆ ಗೊತ್ತೇ ಇದೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ರಾಜ್ಯಪಾಲರು ಕೋಶಿಯಾರಿ ಮತ್ತು ರಾಜಧಾನಿ ಮುಂಬೈ ಮುಂಬೈಯನ್ನು ಭಾರತದ ವಾಣಿಜ್ಯ ರಾಜಧಾನಿ ಅಂತಲೇ ಕರೀತಾರೆ ಈ ಕೆಳಗಿನ ಯಾವ ರಾಜ್ಯ ಸರ್ಕಾರಿ ಶಾಲೆಯಲ್ಲಿ ಓದುವ ಮಕ್ಕಳಿಗೆ ಉಚಿತ ಟ್ಯಾಬ್ ನೀಡುವ ಕ್ರಮ ಕೈಗೊಂಡಿದೆ ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ FICCಯ ಅಧ್ಯಕ್ಷರಾಗಿ ಈ ಕೆಳಗಿನ ಯಾರು ಆಯ್ಕೆಯಾಗಿದ್ದಾರೆ ಉದಯ್ ಕುಮಾರ್ FICC ಅಂದರೆ ದ ಫೆಡರೇಷನ್ ಆಫ್ ಇಂಡಿಯನ್ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಕೃಷಿ ಓಡಿ ಯೋಜನೆಯನ್ನು ಜಾರಿಗೆ ತಂದ ಬ್ಯಾಂಕ್ ಯಾವುದು ಸರಿಯಾದ ಉತ್ತರ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ರೈತರಿಗಾಗಿ ಇಂತಹ ಯೋಜನೆಯನ್ನು ಜಾರಿಗೆ ತಂದಿದೆ ಈ ಯೋಜನೆಯಲ್ಲಿ ರೈತರಿಗೆ 1 ಎಕರೆಗೆ
ಒಂದು ಎಕರೆ ನೀರಾವರಿಗೆ 1.5 ಲಕ್ಷ, ಒಣ ಎಕರೆಗೆ 1 ಲಕ್ಷ ರು ನೀಡಲಾಗುವುದು. ಇನ್ನು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಬಗ್ಗೆ ನೋಡೋದಾದರೆ ಇದು 2005 ಸ್ಥಾಪನೆಯಾಯಿತು. ಇದರ ಅಧ್ಯಕ್ಷರು ಪಿ ಗೋಪಿ ಕೃಷ್ಣ, ಕೇಂದ್ರ ಕಚೇರಿ ಧಾರವಾಡ. ಡಿಸೆಂಬರ್ 6 ಅಂಬೇಡ್ಕರ್ ಅವರ 8ನೇ ಪರಿನಿರ್ವಾಣ ದಿನವನ್ನು ಆಚರಿಸಲಾಯಿತು. ಸರಿಯಾದ ಉತ್ತರ 64ನೇ ಪರಿನಿರ್ವಹಣಾ ದಿನ. ಸ್ನೇಹಿತರೆ, ನಿನ್ನೆ ಕೇಳಿದಂತಹ ಪ್ರಶ್ನೆ, ಪೆಟ ವರ್ಷದ ವ್ಯಕ್ತಿಯಾಗಿ ಈ ಕೆಳಗಿನ ಯಾರನ್ನ ಘೋಷಿಸಿದೆ? ಸರಿಯಾದ ಉತ್ತರ ಜಾನ್ ಅಬ್ರಾಹಾಮ್. ಇನ್ನು ಇಂದಿನ ಪ್ರಶ್ನೆ ಸ್ನೇಹಿತರೆ, ಈ ಕೆಳಗಿನ ಯಾವ ಕ್ರಿಕೆಟಿಗ ನ್ಯೂಜಿಲೆಂಡ್ ತಂಡಕ್ಕೆ ರಾಜೀನಾಮೆ ನೀಡಿದ್ದಾನೆ? ಈ ಪ್ರಶ್ನೆಗೆ ಉತ್ತರಿಸಿ, ಜೊತೆಗೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಿದ್ದೇವೆ. ಧನ್ಯವಾದಗಳು. Thank you.